ಮನೆ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ಎಲ್ಲರೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಾರೆಲ್ಲ ಒಂದು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಗಳು ಈ ವರ್ಷ ನೀವು ಎಕ್ಸಾಮ್ಸ್ ಆದರೂ ಕಂಡಕ್ಟ್ನ ಮಾಡಿದಿರೋ ಅವರಿಗೆ ಕೆಲವೊಂದು ನಾರ್ಮಲ್ ಡೌಟ್ಸ್ ಆದರೂ ಇರ್ತವೆ. ನಾವು ಇವಾಗ ಎಕ್ಸಾಮ್ಸ್ ಆದರೂ ಬರ್ದಿದ್ದೀವಿ, ನಮಗೆ ಆನ್ಸರ್ ಶೀಟ್ ಒಂದು ಪೇಪರ್ ಇವ್ಯಾಲ್ಯುವೇಷನ್ ಅಥವಾ ಕರೆಕ್ಷನ್ನ ಸ್ಟ್ರಿಕ್ಟಾಗಿ ಮಾಡ್ತಾರ, ಹೇಗೆ ಮಾಡ್ತಾರೆ, ಪ್ರೊಸೀಜರ್ ಹೇಗೆ ಇರುತ್ತೆ, ಇನ್ ಕೇಸ್ ನಮಗೆ ಸ್ಟ್ರಿಕ್ಟಾಗಿ ಮಾಡಿಬಿಟ್ಟು ಫೇಲ್ ಮಾಡ್ತಾರ, ಏನಾದರೂ 18 ಇಲ್ಲಾಂದರೆ 20 ಇಲ್ಲಾಂದರೆ 19 ಮಾರ್ಕ್ಸ್ ಬಂದಿದ್ದರೆ ನಮ್ಗೆ ಏನಾದರೂ ಎಕ್ಸ್ಟ್ರಾ ಒಂದು ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರ ಅಥವಾ ಫೇಲ್ ಮಾಡ್ತಾರ, ಹೀಗೆಲ್ಲ ಒಂದು ಕ್ವೆಶನ್ಸ್ಗಳಾದರೂ ಕೇಳ್ತಾ ಇದ್ದಾರೆ. ಸೊ ಇವೆಲ್ಲ ನಿಮ್ಮ ಏನು ಕ್ವೆಶನ್ಸ್ಗಳಿಗೆ ಏನಿದೋ ಈ ಒಂದು ವಿಡಿಯೋದಲ್ಲಿ ಆನ್ಸರ್ಸ್ನ ತಿಳ್ಕೊಳ್ಳೋಣ ಗೈಸ್. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟಿಗೆ ಕರೆಕ್ಷನ್ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಾದರೆ ನಿಮಗೆ ಗೈಸ್ ಇವಾಗ ಬೇರೆ ಬೇರೆ ಊರಿಂದ ಎಲ್ಲೆಂದಿರೋರ್ಗೋ ಒಂದು ಸರ್ಸ್ ಆದರೂ ಬಂದಿರ್ತಾರೆ, ಅವರಿಗೆ ಡಿಫ್ರೆಂಟ್ ಒಂದು ನಾಲೆಜು ಒಂದು ಟ್ಯಾಲೆಂಟ್ ಆದರೂ ಇರುತ್ತೆ. ಪ್ರತಿಯೊಬ್ಬರಿಗೆ ಒಂದು ಅವರ ಒಂದು ಸ್ವಂತ ಬುದ್ಧಿಗೆ ತಕ್ಕಂಗೆ ಅವ್ರಿಗೆ ಆನ್ಸರ್ಸ್ ಆದರೂ ಗೊತ್ತಿರುತ್ತೆ. ಸೊ ಇವಾಗ ನಾವು ಪಿ ಯು ಬೋರ್ಡ್ ಕಡೆಯಿಂದ ನೋಡೋದಾದರೆ ಅವರವರ ಒಂದು ಮೇಲೆ ಡಿಪೆಂಡ್ ಮಾಡಿಬಿಟ್ಟು ನೀವೇ ಕರೆಕ್ಷನ್ ಮಾಡಿಬಿಟ್ಟು ಮಾರ್ಕ್ಸ್ ಕೊಡ್ರಿ ಅಂತ ಹಂಗೆ ಕೊಡಿರಲ್ಲ, ಅವರಿಗೆ ಒಂದು ಸಿಸ್ಟಮೆಟಿಕ್ ವೇ ಅಂತ ಇದೆ ಗೈಸ್. ಸೊ ಕರೆಕ್ಷನ್ ಮಾಡೋದಕ್ಕೆ ಅವರಿಗೆ ಒಂದು ಕೀ ಆನ್ಸರ್ ಕೊಟ್ಟಿರ್ತಾರೆ. ಸೊ ಆ ಕೀ ಆನ್ಸರ್ ಮುಖಾಂತರನೇ ಎಲ್ಲ ಒಂದು ಸರ್ಸ್ಗಳಾದರೂ ನಿಮಗೆ ಕರೆಕ್ಷನ್ ಅನ್ನೋದು ಮಾಡ್ತಾರೆ. ಸೊ ಪ್ರತಿಯೊಂದನ್ನು ಇವಾಗ ಆನ್ಸರ್ಸ್ ಹೆಂಗಿರುತ್ತೋ ಹಾಗೆ ಅಂದರೆ ಸ್ಟ್ರಿಕ್ಟಾಗಿ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ನಿಮಗೆ. ಅವರು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಒಂದು ಸೆಂಟೆನ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಕಂಟೆಂಟ್ ಏನಾದರೂ ನೀವು ಬರೆದಿದ್ರೆ ಸೊ ಖಂಡಿತವಾಗಿಯೂ ನಿಮಗೆ ಆನ್ಸರ್ಸ್ ಕೊಟ್ಟೆ ಕೊಡ್ತಾರೆ ಗೈಸ್. ಸೊ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಬಟ್ ನೀವು ಅದ್ರ ರಿಲೇಟೆಡಾಗಿ ಬರೆದಿರಬೇಕಾಗುತ್ತೆ. ಆದಷ್ಟು ಸ್ವಲ್ಪ ನೀಟಾಗಿ ಪಾಯಿಂಟ್ಸ್ ಮುಖಾಂತರ ಬರೆದಿದ್ರೆ ಸೊ ಖಂಡಿತ ನಿಮಗೆ, ಸೊ ನೀವು ಬುಕ್ಕಲ್ಲಿ ಇರೋ ಥರನೇ ಕಾಪಿ ಮಾಡಿ ಅಲ್ಲಿ ಬರೆದ್ರೆ ಮಾಸ ಅಂತ ನಿಮಗೆ ಕೊಡೋಲ್ಲ, ಹಾಗೇನಿಲ್ಲ. ಬಟ್ ನೀವು ಒಂದು ಕಂಟೆಂಟಲ್ಲಿ ಸ್ವಲ್ಪ ಅಲ್ಲಿ ನೀವು ಬರೆದಿದ್ರೆ ಸೊ ಖಂಡಿತವಾಗಿಯೂ ಮಾರ್ಕ್ಸ್ ಕೊಡ್ತಾರೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಸೊ ಇನ್ ಕೇಸ್ ನಮಗೆ ಏನಾದರೂ 19 ಇಲ್ಲ ಅಂದರೆ 20 ಇಲ್ಲ 18 ಬಂದರೆ ನಮಗೆ ಒಂದು 2-3 ಇಲ್ಲ ಅಂದರೆ ಮಾಸ್ ಹಾಕ್ಬಿಟ್ಟು ಪಾಸ್ ಮಾಡ್ತಾರಂತ ಕೇಳೋದಾದರೆ ಕೆಲವೊಂದು ಅದು ಲೆಕ್ಚರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವ್ಯಾಲ್ಯುವೇಷನ್ ಮಾಡೋರ ಮೇಲೆ ಅದು ಇವ್ಯಾಲ್ಯುವೇಷನ್ ಮಾಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬರು ಮಾಡ್ತಾರೆ, ಇನ್ನು ಕೆಲವೊಬ್ಬರು ಮಾಡಲ್ಲ ಸುಮ್ಮನೆ ಏನಕ್ಕೆ ತಲೆನೋವು ಅಂತ. ಯಾಕಂದರೆ ಎಲ್ಲ ಒಂದು ಸರ್ಸ್ ಏನು ಒಂದು ಕರೆಕ್ಷನ್ಸ್ ಆದರೂ ಮಾಡ್ತಾ ಇರ್ತಾರೋ ಆನ್ಸರ್ ಶೀಟ್ಸ್ನ, ಅವರು ಎಲ್ಲರಿಗೂ ಒಂದು ಪಾಸ್ ಮಾಡೋ ಉದ್ದೇಶ ಇಟ್ಕೊಂಡೇ ಪಾಸ್ ಮಾಡ್ತಿರ್ತಾರೆ, ಯಾರಿಗೇ ಆಗಲಿ ಫೇಲ್ ಮಾಡಬೇಕಂತ ಮಾಡಲ್ಲ. ಸೊ ನಿಮ್ಗೆ ಏನಾದರೂ ಒಂದು 2-3 ಮಾರ್ಕ್ಸ್ ಹಂಗೆ ಏನಾದರೂ ಇದ್ದಿದ್ರೆ ಕೆಲವೊಂದು ಶಿಕ್ಷಕರು ಹಿಂಗೆ ಮಾಡಿಬಿಟ್ಟು ಒಂದು 2-3 ಮಾರ್ಕ್ಸ್ ಇದ್ದರೆ ನಿಮಗೆ ಹಾಕ್ಬಿಟ್ಟು ಪಾಸ್ ಅಂತ ಮಾಡ್ತಾರೆ. ಆ್ಯಂಡ್ ಇನ್ನು ಕೆಲವೊಂದು ಶಿಕ್ಷಕರು ಹೋಗಲಿ ಬಿಡೋ ಅಂತ ಎಷ್ಟಿರುತ್ತೋ ಸೊ ಅಷ್ಟೇ ಕೊಟ್ಬಿಟ್ಟು ಸ್ಟ್ರಿಕ್ಕಿದವರು ಮಾಡ್ತಾರೆ. ಬಟ್ ಅವ್ರದ್ದು ಒಂದು ಮಕ್ಕಳಂತ ಇರ್ತಾರೆ, ಸೊ ಅದನ್ನು ಒಂದು ಹಿತದೃಷ್ಟಿಯಿಂದ ನೋಡಿ ನಮ್ಮದು ಮಕ್ಕಳು ಏನಾದರೂ ಆಗಿರುತ್ತೆ ಹಿಂಗೆ ಆಗಿರುತ್ತೆ. ಸೊ ಏನೋ ಹೋಗಲಿ ಬಿಡಪ್ಪ ಪಾಪ, ಒಂದು 2-3 ಇಲ್ಲಾಂದರೆ ಒಂದು ಇಲ್ಲಾಂದರೆ 2-3 ಇದ್ದರೆ ಸೊ ಓಕೆ, ಸೊ ಹಾಕ್ಬಿಟ್ಟು ಪಾಸ್ ಮಾಡ್ತಾರೆ, ಅದರಲ್ಲಿ ಡೌಟ್ಸ್ ಬೇಡ. ಇನ್ ಕೇಸ್ ನಿಮ್ದು ಏನಾದರೂ ಮ್ಯಾಥ್ಸಲ್ಲಿ ನೋಡೋದಾದರೆ, ಸೊ ಮ್ಯಾಥ್ಸಲ್ಲಿ ಸ್ವಲ್ಪ ನಿಮಗೆ ಹಂಗೆ ಏನಾದರೂ ಬಂದರೆ ಪಾಸ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಮ್ಯಾಥ್ಸಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಸೊ ಒನ್ ಸ್ಟೆಪ್ ಹೋದರೂ ಕೂಡ ಅಲ್ಲಿ ನಿಮಗೆ ಮಾರ್ಕ್ಸ್ ಕಟ್ ಮಾಡೋ ಸಾಧ್ಯತೆ ತುಂಬ ಇರುತ್ತೆ. ಸ್ವಲ್ಪ ಹೀಗೆ ಮ್ಯಾಥ್ಸಲ್ಲಿ ನಿಮಗೆ ಜಾಸ್ತಿ ಒಂದು ಗ್ರೇಸ್ ಮಾರ್ಕ್ಸ್ ಕೊಡೋದು ಅಥವಾ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. 90% ನಿಮಗೆ ಕೊಡೋ ಡೌಟು ಮ್ಯಾಥ್ಸಲ್ಲಿ, ಅದಕ್ಕೆ ಜಾಸ್ತಿದಿಂದ ಮ್ಯಾಥ್ಸಲ್ಲಿ ಫೇಲ್ ಆಗೋದು. ಓಕೆ, ಯಾರು ಕೂಡ ಭಯಪಡಬೇಡಿ, ಆಲ್ಮೋಸ್ಟ್ ಎಲ್ಲರಿಗೂ ಪಾಸ್ ಮಾಡಿರ್ತಾರೆ. ಸೊ ಎಲ್ಲ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟೆ ಮಾಡಿರ್ತಾರೆ. ಓಕೆ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು, ವಿಡಿಯೋ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಚಿಕನ್ ಗೈಸ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ.